ಆತ್ಮೀಯ ವೀಕ್ಷಕರೇ ನಾವು ಹಿಂದಿನ ತರಗತಿಯಲ್ಲಿ ನ್ಯಾಷನಲ್ ಇನ್ಕಮ್ ರಾಷ್ಟ್ರೀಯ ಆದಾಯ ಯಾರ್ಯಾರು ಯಾವ್ಯಾವಾಗ ಯಾವ ಅಳತೆ ಮೇಲೆ ಮೆಜರ್ ಮಾಡಿದ್ರು ಅವರು ಬರೆದಿರ್ತಕ್ಕಂತಹ ಕೃತಿಗಳನ್ನು ನಾವು ನೋಡಿದ್ವಿ ಈಗ ನ್ಯಾಷನಲ್ ಇನ್ಕಮ್ ಬಗ್ಗೆ ನ್ಯಾಷನಲ್ ಇನ್ಕಮ್ ಕಮಿಟಿ ಸಾವಿರದ ಒಂಬೈನೂರ ಐವತ್ತೊಂದು ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ಸ್ವತಂತ್ರ ನಂತರ ಈ ಒಂದು ಕಮಿಟಿ ನ್ಯಾಷನಲ್ ಇನ್ಕಮ್ ಬಗ್ಗೆ ಏನು ಹೇಳಿದ್ದಾರೆ ಅಂತೇಳಿ ನೋಡೋಣ ನ್ಯಾಷನಲ್ ಇನ್ಕಮ್ ಸ್ಟ್ಯಾಟಿಸ್ಟಿಕ್ಸ್ ಪ್ರೊವೈಡ್ a wide view of the country's entire economy as well as of the various groups in the population who participates as producers and income receivers and that if available over a substantial period they reveal clearly the basic changes in the country's economy in the past and suggest if not fully reveal ಟ್ರೆಂಡ್ಸ್ ಫಾರ್ ದ ಫ್ಯೂಚರ್ national ಇನ್ಕಮ್ ಕಮಿಟಿ ಒನ್ ನೈನ್ಟೀನ್ ಫಿಫ್ಟಿ ಒನ್ ಇವರು ಏನು ಹೇಳಿದ್ರಪ್ಪ ಅಂದರೆ ನ್ಯಾಷನಲ್ ಇನ್ಕಮ್ ಸ್ಟ್ಯಾಟಿಸ್ಟಿಕ್ಸ್ ಈ ಒಂದು ಭಾರತದ ರಾಷ್ಟ್ರೀಯ ಆದಾಯದ ಅಂಕಿ ಸಂಖ್ಯೆಗಳು ಅಥವಾ ಸಂಖ್ಯಾಶಾಸ್ತ್ರಗಳ ಮುಖಾಂತರ ನಾವು ತಿಳ್ಕೊತಕ್ಕಂಥ ವಿಷಯ ಏನಪ್ಪ ಅಂದರೆ ಪ್ರೊವೈಡ್ ಎ ವೈಡ್ ವ್ಯೂ ಆಫ್ ದ ಕಂಟ್ರೀನ್ಸ್ ಎಂಟೈರ್ ಎಕಾನಮಿ ಒಂದು ಭಾರತ ದೇಶದ ಸಂಪೂರ್ಣವಾಗಿರ್ತಕ್ಕಂತಹ ಆಳ ಅಗಲವಾಗಿರ್ತಕ್ಕಂತಹ ಎಲ್ಲ ಒಂದು ಅಂಕಿಅಂಶಗಳನ್ನು ಈ ಒಂದು ರಾಷ್ಟ್ರೀಯ ಆದಾಯ ನೀಡುತ್ತೆ ಹಾಗಾದರೆ ಆ್ಯಸ್ ವೆಲ್ ಆಸ್ ಆಫ್ ದ ವೇರಿಯಸ್ ಗ್ರೂಪ್ಸ್ ಇನ್ ದ ಪಾಪ್ಯುಲೇಷನ್ ಜೊತೆಗೆ ಭಾರತದ ಜನಸಂಖ್ಯೆಯಲ್ಲಿ ಯಾವ ಯಾವ ರೀತಿಯ ಜನಸಮೂಹ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡುತ್ತೆ ಹೂ ಪಾರ್ಟ್ಸ್ಪೇಟ್ಸ್ ಆ್ಯಸ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಇನ್ಕಮ್ ರಿಸೀವರ್ಸ್ ಈ ಒಂದು ಜನಸಮೂಹದಲ್ಲಿ ಉತ್ಪಾದನೆಯನ್ನು ಮಾಡ್ತಕ್ಕಂತಹ ಸಮೂಹ ಯಾವುದು ಜೊತೆಗೆ ಆದಾಯವನ್ನು ಸ್ವೀಕರಿಸತಕ್ಕಂತಹ ಸಮೂಹ ಯಾವ ಸಮೂಹ ಯಾವುದು ಆ್ಯಂಡ್ ದಟ್ ಇಫ್ ಅವೈಲಬಲ್ ಓವರ್ ಎ ಸಸ್ಟ್ಯಾನ್ಷಿಯಲ್ ಪೀರಿಯಡ್ ಈ ಎಲ್ಲ ಮಾಹಿತಿಗಳು ಒಂದು ಅವಧಿಯವರೆಗೆ ನಮಗೆ ಮಾಹಿತಿಯನ್ನು ದೊರಕಿಸಿ ಕೊಡುವಂತಹ ಕೆಲಸವನ್ನು ಈ ಒಂದು ರಾಷ್ಟ್ರೀಯ ಆದಾಯದ ಅಂಕಿಅಂಶಗಳು ಮಾಹಿತಿಯನ್ನು ನೀಡ್ತವೆ ದ ವೀಲ್ ಕ್ಲಿಯರ್ಲಿ ದ ಬೇಸಿಕ್ ಚೇಂಜಸ್ ಇನ್ ದ ಕಂಟ್ರೀಸ್ ಎಕಾನಮಿ ಈ ಒಂದು ಅಂಕಿಅಂಶಗಳು ನಮಗೆ ಮಾಹಿತಿಯನ್ನು ನೀಡ್ತವೆ ಮೂಲ ಒಂದು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಹೊಂದಿದೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ರಾಷ್ಟ್ರೀಯ ಆದಾಯ ನೀಡುತ್ತೆ ಅದು ಯಾವ ರೀತಿ ನೀಡುತ್ತೆ ಅಂದರೆ ದ ಕಂಟ್ರೀಸ್ ಎಕಾನಮಿ ಇನ್ ದ ಪಾಸ್ಟ್ ಅಂದರೆ ಭೂತ ಹಿಂದೆ ಇರ್ತಕ್ಕಂತಹ ಎಕಾನಮಿಗೂ ಈಗಿರ್ತಕ್ಕಂತಹ ಆರ್ಥಿಕತೆಗೂ ಅನ್ಸಜೆಸ್ಟ್ ಸಲಹೆ ನೀಡುತ್ತೆ ಹಿಂದೆ ಹೇಗಿದ್ವಿ ಈಗ ಏನಾಗಬೇಕು ಅಂತಕ್ಕಂತಹ ಸಲಹೆಯನ್ನು ನೀಡುತ್ತೆ ಇಫ್ ನಾಟ್ ಫುಲ್ಲಿ ಇಲ್ಲಿ ಗಮನಿಸ್ತಕ್ಕ ಬೇಕಾಗಿರ್ತಕ್ಕಂಥ ಅಂಶ ಇಫ್ ನಾಟ್ ಫುಲ್ಲಿ ಅಂದರೆ ಸಂಪೂರ್ಣ ಮಾಹಿತಿಯನ್ನು ಇದು ನೀಡಲ್ಲ ರಿವೀಲ್ ಅದು ಒಂದು ಮಾಹಿತಿಯನ್ನು ಬಹಿರಂಗಪಡಿಸುತ್ತೆ ಟ್ರೆಂಡ್ಸ್ ಫಾರ್ ದ ಫ್ಯೂಚರ್ ಮುಂದೆ ನಾವು ಯಾವ ರೀತಿಯ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬೇಕು ಅಂತಕ್ಕಂತಹ ಅಂಶವನ್ನು ಈ ಒಂದು ರಾಷ್ಟ್ರೀಯ ಆದಾಯದ ಅಂಕಿಅಂಶಗಳು ನಮಗೆ ತಿಳಿಸಿಕೊಡ್ತವೆ ಅಂತಕ್ಕಂಥ ಅಂಶವನ್ನು ನ್ಯಾಷನಲ್ ಇನ್ಕಮ್ ಕಮಿಟಿ ಒಂದು ಸಾವಿರದ ಒಂಬೈನೂರ ಐವತ್ತೊಂದರ ಈ ಒಂದು ಕಮಿಟಿ ಭಾರತದ ರಾಷ್ಟ್ರೀಯ ಆದಾಯವನ್ನು ಗಣನೆ ಗಣನೆ ಮಾಡತಕ್ಕಂತಹ ಒಂದು ಕಮಿಟಿ ಈ ಒಂದು ಮಾಹಿತಿಯನ್ನು ತನ್ನ ಒಂದು ವರದಿಯಲ್ಲಿ ನೀಡುತ್ತೆ ಜೊತೆಗೆ ಈ ಒಂದು ಕಮಿಟಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಮಗೆ ಮನಗಾಣಿಸುತ್ತೆ ಎ ನ್ಯಾಷನಲ್ ಇನ್ಕಮ್ ಎಸ್ಟಿಮೇಟ್ಸ್ ಮೆಜರ್ಸ್ ದ ವಾಲ್ಯೂಮ್ ಆಫ್ ಕಮೋಡಿಟೀಸ್ ಆ್ಯಂಡ್ ಸರ್ವೀಸಸ್ ಟರ್ನ್ಡ್ ಔಟ್ ಡೂರಿಂಗ್ ಎ ಗಿವನ್ ಪೀರಿಯಡ್ ಕೌಂಟೆಡ್ ವಿತೌಟ್ ಡ್ಯೂಪ್ಲಿಕೇಶನ್ ಈ ಒಂದು ರಾಷ್ಟ್ರೀಯ ಆದಾಯವನ್ನು ಗಣನೆ ಮಾಡಬೇಕಾದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ನ್ಯಾಷನಲ್ ಇನ್ಕಮ್ ಎಸ್ಟಿಮೇಟ್ಸ್ ಈ ಒಂದು ಅಂದಾಜು ಮಾಡಬೇಕಾದ್ರೆ ಮೆಜರ್ಸ್ ದ ವಾಲ್ಯೂಮ್ ಆಫ್ ಕಮೋಡಿಟೀಸ್ ಈ ಒಂದು ವಸ್ತುಗಳ ಒಂದು ಸಮೂಹವನ್ನು ನಾವು ಅಳತೆ ಮಾಡಬೇಕಾದ್ರೆ ಜೊತೆಗೆ ಸೇವೆ ವಸ್ತುಗಳು ಮತ್ತು ಸೇವೆಯನ್ನು ಟರ್ನ್ಡ್ ಔಟ್ ಡ್ಯೂರಿಂಗ್ ಎ ಗಿವನ್ ಪೀರಿಯಡ್ ಮತ್ತು ನಾವು ಹಿಂದಿನದಲ್ಲೇ ಲೆಕ್ಕ ಹಾಕಂಗಿಲ್ಲ ಒಂದು ಅವಧಿಯಿಂದ ಈ ಒಂದು ಆರ್ಥಿಕ ವರ್ಷದಲ್ಲಿ ಈ ಆರ್ಥಿಕ ಹೋದ ವರ್ಷ ಆರ್ಥಿಕ ವರ್ಷ ಯಾವಾಗ ಮುಕ್ತಾಯ ಆಗಿರುತ್ತೋ ಅಲ್ಲಿಂದ ಈ ವರ್ಷ ಆರ್ಥಿಕ ಮುಕ್ತಾಯವಾಗುವವರೆಗೆ ಇರ್ತಕ್ಕಂಥ ಒಂದು ಅವಧಿ ಇರುತ್ತಲ್ಲ ಆ ಒಂದು ಪೀರಿಯಡ್ದಲ್ಲಿ ಕೌಂಟೆಡ್ ವಿತೌಟ್ ಡೂಪ್ಲಿಕೇಶನ್ ಅಂದರೆ ಡಬಲ್ ಕೌಂಟ್ ಆಗಬಾರ್ದು ಅಂದರೆ ಒಬ್ಬ ವ್ಯಕ್ತಿ ಒಂದು 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 ಕೈಗಾರಿಕೆ ಒಂದು ಅಂಗಿಯನ್ನು ತಯಾರು ಮಾಡುತ್ತೆ ಅಂದರೆ ಇಲ್ಲಿ ಡಬಲ್ ಕೌಂಟಿಂಗ್ ಮೆತ್ತೆಡ್ ಏನಾಗುತ್ತೆ ಅಂದರೆ ಈಗ ಹತ್ತಿಯನ್ನು ಬೆಳೆದಿರ್ತಕ್ಕಂತಹ ರೈತ ಹತ್ತಿಯನ್ನು ಹತ್ತಿ ಬೆಳೆ ಬೆಳೆಯೋದಕ್ಕೆ ಮಾರಿರ್ತಕ್ಕಂಥ ಬೀಜವನ್ನು ಮಾರಿರ್ತಕ್ಕಂತಹ ಒಂದು ಕಂಪ್ನಿ ಜೊತೆಗೆ ಅದನ್ನು ಇದರಲ್ಲಿ ಐ ಪಿ ಎಮ್ ಸಿ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡಿರ್ತಾರೆ ಅಲ್ಲಿ ಜೊತೆಗೆ ಅದು ಅಲ್ಲಿಂದ ಕೈಗಾರಿಕೆಗೆ ಹೋಗುತ್ತೆ ಕೈಗಾರಿಕೆಗೆ ಹೋಗಿ ಅಲ್ಲಿ ಅವರು ಅದನ್ನ ಸಿದ್ಧವಸ್ತು ತಯಾರು ಮಾಡ್ತಾರೆ ಇಲ್ಲಿ ಬಂದಾಗ ಅದು ತನ್ನ ಮೂಲ ಬೆಲೆಯಿಂದ ಯಾವ ರೀತಿ ವ್ಯಾಲ್ಯೂ ಆ್ಯಡೆಡ್ ಮೆಥೆಡ್ ಆಗಿ ಅದು ತನ್ನ ವ್ಯಾಲ್ಯೂವನ್ನು ಪಡ್ಕೊತ ಹೋಗುತ್ತೆ ಅಂತಕ್ಕಂಥ ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ಈ ಒಂದು ಹಂತದಲ್ಲಿ ಯಾವುದೇ ಕಾರಣಕ್ಕೂ ಡಬಲ್ ಕೌಂಟ್ ಆಗದಲ್ಲೇ ವ್ಯಾಲ್ಯೂಸ್ನ ಇಲ್ಲಿ ಎಸ್ಟಿಮೇಷನ್ ಮಾಡಬೇಕಾಗುತ್ತೆ ಅಂತಕ್ಕಂಥ ಅಂಶವನ್ನು ಈ ಒಂದು ನ್ಯಾಷನಲ್ ಇನ್ಕಮ್ ಕಮಿಟಿ ಒನ್ ನೈನ್ಟೀನ್ ಫಿಫ್ಟಿ ಒನ್ ರಾಷ್ಟ್ರೀಯ ಆದಾಯದ ಒಂದು ವರದಿ ಕಮಿಟಿ ಈ ಒಂದು ಮಾಹಿತಿಯನ್ನು ನಮಗೆ ನೀಡುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಬಟನ್ ಒತ್ತಿ ಹಾಗೂ ನಿಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು